ಇಲ್ಲಿ ಒಂದು ವಿಚಾರ ಒಂದು ಸಣ್ಣ ಒಂದು ವಿಚಾರ ಕ್ಲಿಯರ್ ಆಗಬೇಕು. ಈಗ ಕೆಲವು ಥಿಯೇಟರ್ನವರು ಅವರವರೇ ಮಾತಾಡಿಕೊಂಡು ಪ್ರೆಷರ್ ಇರುತ್ತೆ, ಓಪನಿಂಗ್ ಡೇ ಓಪನಿಂಗ್ ವೀಕು ಫಸ್ಟ್ ವೀಕು ತುಂಬ ಜನ ನಿರಾಶರಾಗಿ ಹೋಗ್ತಾರೆ. ಅದರಿಂದ ಎಲ್ಲರೂ ಸಿನಿಮಾ ಹಾಕೋಣ, ನಾವೆಲ್ಲ ಒಂದೊಂದು ವಾರ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಕೆಲವರು ಮಾತನಾಡ್ಕೊಂಡಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ಲು ನಮ್ಮ ಕೆ ವಿ ಚಂದ್ರಶೇಖರ್ ಅವರು ಪ್ರಸನ್ನ ಥಿಯೇಟರ್ನು ಹಾಕಿ ಅಲ್ಲಿ ಅದಾದಮೇಲೆ ಒಂದು ವಾರ ಆದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಈ ಥರ ಕೆಲವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಅದು ನಿರ್ಮಾಪಕರು ಅದನ್ನು ಒಪ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಅವರು ಒಂದೊಂದು ಶೋ ಕಮಿಟ್ ಮಾಡಿದ್ರು ಅಷ್ಟು ಮಾತ್ರ. ಈಗ ಒಂದೊಂದೇ ಥಿಯೇಟರ್ ಒಂದೊಂದು ಬಿಕ್ ವಾರ. ಆಮೇಲೆ ಈಗ ತ್ರಿವೇಣಿ ಅಪರ್ಣ ಎರಡರಲ್ಲಿ ಹಾಕಿದ್ದಾರೆ. ಅಪರ್ಣ ತೆಗೆದು ತ್ರಿವೇಣಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅವ್ರು ಮೊದಲೇ ಇದನ್ನೆಲ್ಲ ಮಾತಾಡ್ಕೊಂಡಿದ್ದಾರೆ. ಕನ್ಫ್ಯೂಸ್ ಎಲ್ಲಿತ್ತು ಅದನ್ನು ಕೂತ್ಕೊಂಡು ಇವತ್ತು ಸಾಕಷ್ಟು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಬಹುಶಃ ಅವರು ಕೂಡ ಯಾವುದೇ ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ. ನಾನು ಈಗ RRR ಪಿಕ್ಚರ್ ಬರ್ತಾ ಇದೆ ಅದರಿಂದ ತೆಗಿತಾರೆ ಅಂತ ಹೇಳ್ಬಿಟ್ಟು ಅವರು ಡಿಸ್ಟ್ರಿಬ್ಯೂಟರ್ ನನಗೆ ಹೇಳಿದ್ರು, ನಾವೆಲ್ಲರೂ ಕೂಡ ರಾಜ್ಕುಮಾರ ಪಿಕ್ಚರ್ಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ನೀವೆಲ್ಲ ಗೇಮ್ಸ್ ಪಿಕ್ಚರ್ಗೆ ನಾವು ಎಲ್ಲರೂ ಕೂಡ ನಾವು ತೊಂದರೆ ಮಾಡ್ತಾ ಇಲ್ಲ ಅಂತ ಕೆಲವರು ಅವರೇ ಪ್ರಚಾರ ಮಾಡಿ ಕೇಳ್ತಾ ಇದ್ದಾರೆ. ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ, ಯಾವುದೋ ನೈಟ್ ಶೋ ಒಂದು ಕೊಟ್ಟಿದ್ದೀವಿ ಈ ಥರ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಸಮಸ್ಯೆ ಬಗೆಹರಿದಿದೆ, ಕೂಡಲೇ ಸರ್ಕಾರಕ್ಕೂ ಕೃತಜ್ಞತೆ ಹೇಳಬೇಕಾಗತ್ತೆ. ಆಮೇಲೆ ನಾನು ಇದೇ ಸಂದರ್ಭದಲ್ಲಿ ಸರ್ಕಾರನ ಮನವಿ ಮಾಡಿಕೊಡ್ತೀನಿ, ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ ಜವಾಬ್ದಾರಿ ಸರ್ಕಾರದ್ದು ಆಗಿರುತ್ತೆ. ಹಾಗಾಗಿ RRR ಚಿತ್ರ ಬಿಡುಗಡೆ ಆಗ್ತಾ ಇದೆ, ನಾವ್ಯಾರೂ ಕೂಡ ಅದನ್ನು ಬೇಡ ಅಂತ ನಾವ್ಯಾರೂ ಹೇಳ್ತಾ ಇಲ್ಲ. ಆದರೆ ರೇಟ್ ಆಫ್ ಅಡ್ಮಿಷನ್ ಇದೆಯಲ್ಲ, 500-1,000 ರೂಪಾಯಿ ಕೊಡೋದು ಇದೆಯಲ್ಲ, ಇದು ಭಾಳ ಹೊರೆ ಆಗುತ್ತೆ, ಕನ್ನಡ ಚಿತ್ರರಂಗಕ್ಕೆ ಭಾಳ ಪೆಟ್ಟಾಗುತ್ತೆ. ಇದನ್ನು ಆರ್ಥಿಕ ಇಲಾಖೆ ಸೂಕ್ಷ್ಮವಾಗಿ ಗಮನಿಸಬೇಕು. ಆಂಧ್ರದಲ್ಲೇ ಅಷ್ಟು ರೇಟ್ ಆಫ್ ಅಡ್ಮಿಷನ್ ಇಲ್ಲ, ಅದು ಇಲ್ಲಿ ಅದಾಗ್ತಾ ಇದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಪ್ರೇಕ್ಷಕರ ಪರವಾಗಿ ಮನವಿ ಮಾಡ್ಕೊಡ್ತೀನಿ, ಇದನ್ನು ತಾವು ಪ್ರಮಾಣ ಹಾಕಲೇಬೇಕು ಅಂತ ಒತ್ತಾಯ ಮಾಡ್ತೀನಿ. ಇನ್ನೇನಾದರೂ ಸಮಸ್ಯೆ ಇದ್ದರೆ ಇನ್ನೂ ಇವತ್ತು ಸಂಜೆ ಒಳಗೆ ಅವರಿಗೆ ಸಮಸ್ಯೆ ಬಗೆಹರಿಸ್ತೀವಿ. ಈಗಾಗಲೇ ಇವರು ನಿರ್ಮಾಪಕರು ಕಿಶೋರ್ ಅವರು ಈಗ ಇದನ್ನೆಲ್ಲ ನಾವು ಸರಿ ಮಾಡಿದ್ದನ್ನು ಅವ್ರು ಒಪ್ಕೊಂಡು ಅವರು ಕೂಡ ಖುಷಿಯಾಗಿದ್ದಾರೆ. ನಾನು ದಯಮಾಡಿ ಅಭಿಮಾನಿಗಳ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಅಪ್ಪು ಚಿತ್ರನ ಇನ್ನೂ ಭಾಳಷ್ಟು ಜನ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳ್ಕಳಿಂದ ಮನವಿ ಮಾಡ್ಕೊಳ್ತೀನಿ. ಸರ್ಕಾರ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ವಾಣಿಜ್ಯ ಮಂಡಳಿ ನಿಭಾಯಿಸಿದೆ. ಸಾಯಂಕಾಲದಲ್ಲಿ ಕಾರ್ಯೋನ್ಮುಖರಾಗಿ ಸಾಕಷ್ಟು ಸಮಸ್ಯೆ ಬಗೆಹರಿಸಿತ್ತು, ಈ ಸಂಪೂರ್ಣವಾಗಿ ಬಗೆಹರಿಸಿದೆ. ಬಿಸಿ ಇದ್ದೇನೆ.